ಹಲೋ, ಹಾಯ್, ನಮಸ್ಕಾರ, ಸ್ವಾಗತ ಸುಸ್ವಾಗತ ಅಜ್ನಾ ಟೆಕ್ಕಿಗೆ. ನಾವಿವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಲಾಜಿಟೆಕ್ ಹೆಡ್ಸೆಟ್, ಲಾಜಿಟೆಕ್ G431 7.1 ಸರೌಂಡಿಂಗ್ ಗೇಮಿಂಗ್ ಹೆಡ್ಸೆಟ್ ಇದು. ಲೆಟ್ಸ್ ಅನ್ಬಾಕ್ಸ್ ದಿಸ್. ಹೆಡ್ಸೆಟ್ ಮತ್ತೆ ಅದಕ್ಕೆ 3.5 mm ಜಾಕ್, ಲಾಜಿಟೆಕ್ ಲೋಗೋ, ರೇಡಿಯಂ ಸ್ಟಿಕ್ಕರ್. ಇದು ಅಡಾಪ್ಟರ್. ಇದು ನಮಗೆ ಪಿಸಿಗೆ 7.1 ಸರೌಂಡಿಂಗ್ ಬೇಕು ಅಂತಂದ್ರೆ ಈ ಅಡಾಪ್ಟರ್ನ ಯೂಸ್ ಮಾಡಬೇಕು. ಈ ಅಡಾಪ್ಟರ್ ಇಲ್ದಲೆ 7.1 ಸರೌಂಡಿಂಗ್ ಬರಲ್ಲ ಪಿ ಸಿಲಿ. ಅಡಾಪ್ಟರ್ ಅದಕ್ಕೋಸ್ಕರನೇ ಅವರೇ ಪ್ರೊವೈಡ್ ಮಾಡಿರ್ತಾರೆ ಬಾಕ್ಸಲ್ಲಿ. ವಿತ್ 7.1 ಬೇಕಂತಾನೆ ಈ ಅಡಾಪ್ಟರ್ನ ಯೂಸ್ ಮಾಡಬೇಕು. ಮತ್ತೆ ಇದು 2 pins ಇರುತ್ತೆ, ಒಂದು ಆಡಿಯೋ ಜಾಕು ಮತ್ತಿನ್ನೊಂದು ಮೈಕ್ ಜಾಕು. ಅದೆರಡಕ್ಕೂ ಸಪ್ರೇಟ್ ಇದು ಬರುತ್ತೆ. ನೀವು PS4 ಅದಕ್ಕೆಲ್ಲ ಯೂಸ್ ಮಾಡಬೇಕು ಅಂತಂತಂದ್ರೆ ಯೂಸ್ ದಿಸ್, ಇದನ್ನ ಯೂಸ್ ಮಾಡಬೇಕಾಗತ್ತೆ. ಇದೆ ಹೆಡ್ಸೆಟ್ ಲಾಜಿಟೆಕ್ G431. G431 ಕಾಣಿಸ್ತಿದೆ ಅನ್ಕೊಂತೀನಿ ಕ್ಯಾಮ್ರಾದಲ್ಲಿ. ಈ ತರ ಟಿಲ್ಟ್ ಆಗುತ್ತೆ, ನಿಮ್ಮ ಇಯರ್ಗೆ ಕರೆಕ್ಟ್ ಆಗಿ ಸೆಟ್ ಆಗೋಂಗೆ ತಿರುಗತ್ತೆ. ಮತ್ತೆ ನೀವು ಹೆಡ್ ಸೈಜ್ ಎಷ್ಟಿದೆಯೋ ಅದು ಕಸ್ಟಮೈಸಬಲ್ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಇನ್ಬಿಲ್ಟ್ ಮೈಕ್ ಸಿಗುತ್ತೆ ಇದರಲ್ಲಿ. ಈ ಮೈಕಿನ ವಿಶೇಷ ಏನಂದ್ರೆ, ನೀವು ಈ ಕಡೆ ಹಿಂಗ ಓಪನ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ, ಹಿಂಗ್ ಕ್ಲೋಸ್ ಮಾಡಿದ ತಕ್ಷಣ ಮ್ಯೂಟ್ ಆಗುತ್ತೆ ಮೈಕ್. ಈಗ ಸಪರೇಟ್ ಬಟನ್ ಯಾವುದು ಇಲ್ಲ, ಇದ್ರೆ ಈ ತರ ಓಪನ್ ಮಾಡಿದ್ರೆ ಆನ್ ಆಗುತ್ತೆ, ಹಿಂಗ ಹಾಕಿದ ತಕ್ಷಣ ಮ್ಯೂಟ್ ಆಗುತ್ತೆ ಮೈಕ್. ಹಾಗೆ ನಿಮ್ಗೆ ವಾಲ್ಯೂಮ್ ರಾಕರ್ ಸಿಗುತ್ತೆ ಲೆಫ್ಟ್ ಸೈಡ್ ಇಯರ್ ಪೀಸ್ ಅಲ್ಲಿ, ವಾಲ್ಯೂಮ್ ರಾಕರ್. ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಬಿಲ್ಡ್ ಕ್ವಾಲಿಟಿ. ಮತ್ತೆ ಇಲ್ಲಿಗೆ ಒಂದು ಕುಷನ್ ಸಿಗುತ್ತೆ ನಿಮ್ಗೆ ಹೆಡ್ಗೆ, ನೈಸ್ ಕ್ವಾಲಿಟಿ. ಹಾಗೆ ನೀವು 3.5 mm ಜಾಕಿಗೆ USB ಅಡಾಪ್ಟರ್ ಅನ್ನ ಹಾಕಿ ನಿಮ್ಮ PC ಗೆ ಡೈರೆಕ್ಟ್ ಆಗಿ, ಅಂದ್ರೆ ಮದರ್ ಬೋರ್ಡಿಗೆ ಡೈರೆಕ್ಟ್ ಆಗಿ ಪಿನ್ ಮಾಡಬೇಕು. ಇಲ್ಲಾಂತಂದ್ರೆ ನೀವು ಎಕ್ಸ್ಟರ್ನಲ್ ಯಾವ್ದಾರ ಬೇರೆ ಯೂಸ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಇಚ್ಚಿ ನಾಯ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಮದರ್ ಬೋರ್ಡಿಗೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ USB ನ. ಅವಾಗಲೇ ನಿಮ್ಗೆ 7.1 ಸರೌಂಡಿಂಗ್ ಬರೋದು. 7.1 ಸರೌಂಡಿಂಗ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಲೆಟ್ಸ್ ಸೀ, ನಿಮಗೆ 7.1 ಸರೌಂಡಿಂಗ್ ಬೇಕು ಅಂತಂದರೆ ನೀವು ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನಿಮ್ಮ ಬ್ರೌಸರಿಗೆ ಹೋಗಿ ಬ್ರೌಸರಲ್ಲಿ ಲಾಜಿಟೆಕ್ G Hub ಅಂತ ಟೈಪ್ ಮಾಡಿದ್ರೆ ನಿಮ್ಮ ಗೂಗಲ್ನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಫಸ್ಟ್ ವೆಬ್ಸೈಟು ಲಾಜಿಟೆಕ್ ಅವ್ರದ್ದು G Hub. ಅದರಲ್ಲಿ ವಿಂಡೋಸ್ ಇರೋರು ವಿಂಡೋಸ್ ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡ್ಬೋದು, MacOS ಇರೋರು MacOS ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿದ್ಮೇಲೆ ನೀವು ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿದ್ರ ಮೇಲೆ ನಿಮಗೆ G Hub ಅಂತ ಒಂದು ಇಂಟರ್ಫೇಸ್ ಸಿಗುತ್ತೆ. G Hub ಸಿಗುತ್ತೆ, ಯಾವ ಹೆಡ್ಸೆಟ್ ಅಂದ್ಬಿಟ್ಟು ಅದೇ ರೆಕಗ್ನೈಸ್ ಮಾಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಇಲ್ಲಿ ಹೆಡ್ಸೆಟ್ದು ಎಲ್ಲ ಪ್ರೊಫೈಲ್ಸ್ ಸಿಗುತ್ತೆ. ಇಲ್ಲಿ ಸೌಂಡ್ ಸರೌಂಡ್ ಅಂತ ಹೋಗಿದ್ರೆ ಎನೇಬಲ್ಡ್ ಸೌಂಡ್ ಸರೌಂಡ್ ಅಂತ ಕೊಟ್ಟು, ಗೇಮಿಂಗ್ ಅಂತ ಕೊಟ್ಟು, ಟ್ರೆಡಿಷನಲ್ ಕೊಟ್ಟರೆ ನಿಮಗೆ ಈ ತರ ಔಟ್ಪುಟ್ ಬರುತ್ತೆ.
Next, we have the center channel. Over here is the right channel. This is the right surround channel. Now, the right rear surround channel. Next, the left rear surround channel. This is the left surround channel. The next sound you'll hear is the LFE channel. ಇಷ್ಟೇ ಈ ಹೆಡ್ಸೆಟ್ ಇಂದು ನೀವು ಕಾನ್ಫಿಗರೇಷನ್ ಮಾಡಬೇಕಾಗಿದ್ದು. ಹೆಡ್ಸೆಟ್ ಕ್ವಾಲಿಟಿ ಚೆನ್ನಾಗಿದೆ, ಹಾಗೆ ನೀವು ಇದರಲ್ಲಿ ನಿಮಗೆ ಸರೌಂಡಿಂಗಲ್ಲಿ ಏನಾದರೂ ಫುಟ್ಸ್ಟೆಪ್ಸ್ ಏನಾದರೂ ಮಿಸ್ಟೇಕ್ ಆಗ್ತಿದ್ರೆ, ನಿಮಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂತಂದರೆ, ಇಲ್ಲಿ ಈಕ್ವಲೈಸರ್ನ ಆನ್ ಮಾಡ್ಕೊಳ್ಳಿ, ಎನೇಬಲ್ ಈಕ್ವಲೈಸರ್. ಇಲ್ಲಿ ಆಟೋಮೆಟಿಕ್ ನಾಯ್ಸ್ ಕ್ಯಾನ್ಸಲೇಷನ್ ಅದರಲ್ಲೇ ಬಂದ್ಬಿಡುತ್ತೆ ನಿಮಗೆ. ಈಗ ಎನೇಬಲ್ ಅಡ್ವಾನ್ಸ್ ಈಕ್ವಲೈಸರ್ನ ಆನ್ ಮಾಡಿಕೊಂಡು, ಇದರಲ್ಲಿ ಫಸ್ಟ್ ಪರ್ಸನ್ ಶೂಟರ್ ಅಂತ ಒಂದು ಪ್ರೊಫೈಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈಕ್ವಲೈಸರ್ ಸಿಗುತ್ತೆ. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಎಲ್ಲ ಫುಟ್ಸ್ಟೆಪ್ಸು, ಸರೌಂಡಿಂಗ್ ಫುಟ್ಸ್ಟೆಪ್ಸ್ ಎಲ್ಲ ಪರ್ಫೆಕ್ಟಾಗಿ ಕೇಳಿಸುತ್ತೆ. ಯು ಕ್ಯಾನ್ ಎಂಜಾಯ್ ಯುವರ್ ಗೇಮಿಂಗ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಮ್ಮ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಶೇರ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇನ್ನು ಇದೇ ಥರ ನಿಮಗೆ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಟ್ಟೆ ಪಡ್ತೀನಿ ಅಂತ ಹೇಳ್ತಾ, ನಮಸ್ಕಾರ.